ಸ್ವಾಮೀಜಿಯವರ 73ನೇ ಜಯಂತ್ಯೋತ್ಸವವನ್ನು ಇವತ್ತು ನೆಲಮಂಗಲದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸರಿ, ಕಾರ್ಯಕ್ರಮದ ಆಯೋಜಕರು ಎಲ್ಲ ಮಾಡಿ ಆಯೋಜಕರು ಎಲ್ಲ ಪದಾಧಿಕಾರಿ ನೆಲಮಂಗಲ ತಾಲೂಕು ಮತ್ತೆ ರಾಜ್ಯ ಕಮಿಟಿ ಎಲ್ಲ ಪದಾಧಿಕಾರಿ ಏನೇನು ಕಾರ್ಯಕ್ರಮಗಳು ಆಯೋಜಿಸಿಕೊಂಡಿದ್ದೀವಿ? ಕಾರ್ಯಕ್ರಮಗಳು ಸ್ವಚ್ಛತೆ ಕಾರ್ಯಕ್ರಮ ಇತ್ತು, ಬೆಳಗ್ಗೆಯಿಂದ ಮುಗಿಸಿದ ಸ್ವಚ್ಛತೆ ಕಾರ್ಯಕ್ರಮ. ಇವತ್ತಿಲ್ಲಿ ಎಲ್ಲರೂ ಎಲ್ಲ ಪದಾಧಿಕಾರಿಗಳು ಸೇರಿಬಿಟ್ಟು ಜನ್ಮದಿನವನ್ನು ಆಚರಿಸ್ತೇವೆ. ರಾಜ್ಯ ಯುವ ಒಕ್ಕಲಿಗರ ಸಂಘ ಅಂತ ಇದು ಮಾಡ್ಕೊಂಡಿದ್ದೀರಾ, ಅದರಿಂದ ಜನಗಳಿಗೆ ಯಾವ ರೀತಿ ಅನುಕೂಲ ಆಗ್ತಿದೆ? ನೀವು ಸಂಘ ಒಕ್ಕಲಿಗರ ಸಂಘಕ್ಕೆ ಮಾತ್ರ ಸೀಮಿತವಾಗಿರ್ತೀರೋ ಅಥವಾ ಯಾವ ಬೇರೆ ಇದಕ್ಕೆಲ್ಲ ಸೀಮಿತವಾಗಿರ್ತೀರಾ? ಸಮುದಾಯಕ್ಕೆ ಅಂತ ಮಾತ್ರ ಮಾಡ್ಕೊಂಡಿಲ್ಲ, ರೈತರಿಗೋಸ್ಕರ. ರೈತರಿಗೆ ಕೆಲವೊಂದು ಗೌರ್ಮೆಂಟ್ ಇಂದ ಬರ್ತಾರೆ ಇದು ಯೋಜನೆಗಳು ಗೊತ್ತಾಗ್ತಾ ಇಲ್ಲ, ಸೌಲಭ್ಯಗಳು, ಅದನ್ನು ತಿಳುವಳಿಕೆ ಮಾಡೋಕೆ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋಕೆ ನಮ್ಮ ಸಮುದಾಯದಲ್ಲಿ ಆಗ್ತಾ ಇರೋ ಶೋಷಣೆಗಳನ್ನ ತಡೆಯೋದಕ್ಕೋಸ್ಕರ ನಾವು ಮಾಡ್ತೇವೆ. ಸರ್, ಇದು ಓಕೆ. ಇವಾಗ ರಾಜ್ಯ ಒಕ್ಕಲಿಗರು ಅಂತ ನೀವು ಹೇಳಿದ್ರ, ಇವಾಗ ಒಕ್ಕಲಿಗರಿಗೆ ಯಾವುದೇ ರೀತಿಯ ಒಂದು ನ್ಯಾಯ ರೀತಿಯಾಗಿ ನ್ಯಾಯ ರೀತಿಯಲ್ಲಿ ಯಾವುದೇ ಒಂದು ಸೌಕರ್ಯ ಆಗಲಿ ಸಂಪತ್ತಾಗಲಿ ಸೌಲತ್ತಾಗಲಿ ಸಿಗ್ತಾ ಇಲ್ಲ, ಅದ್ರ ಮುಂದೆ ಹೋರಾಟ ಯಾವ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮುಂದೆ ಹೋರಾಟಗಳು ಯಾವ ತರ ಇನ್ನ ಯಾವ ತರ ಸೌಲಭ್ಯಗಳು ಕೊಡ್ತಾರೆ ಅದ್ರ ಮುಖಾಂತರ ನೋಡ್ತೀವಿ ಸರ್. ಯಾವ ತರ ರಾಜ್ಯಾದ್ಯಂತ ಇದಕ್ಕೋಸ್ಕರ ರಾಜ್ಯಾದ್ಯಂತ ಹೋರಾಟ ನಡೆಸಕ್ಕೂ ನಾವು ಯಾವಾಗಲೂ ಇಂದು ಬಾಲಗಂಗಾಧರನಾಥ ಸ್ವಾಮೀಜಿಗಳ 73ನೇ ಜಯಂತ್ಯೋತ್ಸವವನ್ನು ನಮ್ಮ ಯಲಹಂಕ ತಾಲೂಕು ಮಟ್ಟದಲ್ಲಿ ಇವತ್ತು ರಾಜ್ಯ ಯುವ ಒಕ್ಕಲಿಗರ ಸಂಘದಿಂದ ಹಮ್ಮಿಕೊಂಡಿದ್ದೀವಿ. ಇವತ್ತು ಬೆಳಗಿನದಿಂದ ಇಲ್ಲಿವರೆಗೂ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದು ಈ ಒಂದು ಸಮಾರಂಭ ಇವತ್ತು IBAಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಮಂಜುನಾಥ ಅಡ್ಡಿ ಅಂತೇಳಿ ನಾನು ರಾಜ್ಯ ಯುವ ಒಕ್ಕಲಿಗರ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ. ನಾವು ಇವತ್ತು ಶ್ರೀ ಶ್ರೀ ಪದ್ಮಭೂಷಣ ಬಾಲಗಂಗಾಧರನಾಥ ಸ್ವಾಮೀಜಿಯವರ 73ನೇ ಜಯಂತ್ಯೋತ್ಸವವನ್ನು ಇಲ್ಲಿ ನಮ್ಮ ನೆಲಮಂಗಲ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಇವತ್ತು ನಾವು ನಮ್ಮ ಸಂಘಟನೆಯಿಂದ ಆಲ್ರೆಡಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೆ ಕಂಡಂಗೆ ಆಲ್ರೆಡಿ ರಕ್ತದಾನ ಶಿಬಿರ, ರೈತರಿಗೆ ಸನ್ಮಾನ, ಸಸಿ ನೆಡುವ ಕಾರ್ಯಕ್ರಮ, ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ಅವರಿಗೆ ಉಚಿತ ಅಂತೇಳಿ ನಾವು ಅಂದ್ಕೊಂಡು ಬಂದಿದ್ದೀವಿ. ಇಲ್ಲಿ ಮುಂದೇನೂ ಅಷ್ಟೇ, ಮತ್ತು ನಮ್ಮ ಒಕ್ಕಲಿಗ ಕುಲಿ ಬಂದವರಿಗೆ ಸರ್ಕಾರದಿಂದ ಸಿಗುವಂಥ ಯಾವುದೇ ಅನುದಾನ ಆಗಲಿ ಸರಿಯಾದ ರೀತಿ ಸೇರ್ತಾ ಇಲ್ಲ. ಅದರಿಂದ ಅವರಿಗೆ ಸರಿಯಾದ ರೀತಿ ಸೇರಬೇಕು ಅನ್ನೋ ಕಾರಣದಿಂದ ನಾವು ಈ ಸಂಘಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದೊಂದು ದಿನ ಇದೇ ಸಂಘಟನೆಯಿಂದ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ಕೂಡ ನಾವು ಅಂದ್ಕೊಂಡಿದ್ದೀವಿ. ಸರ್, ಇದು ಸರ್ಕಾರದಿಂದ ಕೆಲವು ಜಮೀನು, ಭೂ ಜಮೀನು ಬಂದಿರೋ ಮಾಹಿತಿ ಪ್ರಕಾರ ಕೇಳ್ತೀನಿ, ನಿರ್ಮಲ ತಾಲೂಕಲ್ಲಿ ಕೆಲವು ಜಮೀನ ಒತ್ತುವರಿ ಮಾಡಿಕೊಂಡು ಜಮೀನ ವಶಪಡಿಸ್ಕೊಂಡಿದ್ದಾರೆ. KADB ಏನು ಗೌರ್ಮೆಂಟ್ ಇದೆ, ನಾನ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಎರಡು ಗೌರ್ಮೆಂಟ್ ಸೇರಿರೋದು, ಅದು ಒಂದು ನಾನ್ ಗೌರ್ಮೆಂಟ್ ಒಂದು ಗೌರ್ಮೆಂಟ್ ಒಂದು, ಅದಕ್ಕೆ ಯಾವ ಥರ ನ್ಯಾಯ ಕೊಡ್ತೀರಾ? ಸರ್, ಅದೇನೇ ಈಗ ಯಾರು ಆ ಥರ ಆಗಿದೆ ಅಂತ ಹೇಳಿ ನಾವು ಹುಡುಕಿ ಪತ್ತೆ ಹಚ್ಚಿ ಅವ್ರನ್ನ ಅವ್ರಿಗೆ ಸಿಗಬೇಕಾಗಿ ಅಂತ ಫಲವತ್ತು ಏನಿದೆ ಅದನ್ನು. ಇವತ್ತು ರಾಜ್ಯ ಯುವ ಒಕ್ಕಲಿಗರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಒಕ್ಕಲಿಗರ ಇನ್ನೊಂದು ಕಾರ್ಯಕ್ರಮ ಇವತ್ತು ಮಾಡ್ಕೊಂಬರ್ತಾ ಇದ್ದೀವಿ ಅಂದರೆ, ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರ 73ನೇ ಒಂದು ಜಯಂತ್ಯೋತ್ಸವ ಇವತ್ತು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ರಾಜ್ಯದ ಎಲ್ಲ ಒಕ್ಕಲಿಗರಿಗೂ ನಮಿಸುತ್ತ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಂಡಿದ್ದಂಥ ಎಲ್ಲ ಸ್ನೇಹಿತರಿಗೆ ನಮಿಸ್ತಾ ಇದ್ದೀವಿ. ಇವತ್ತು ರಾಜ್ಯದ ಒಕ್ಕಲಿಗರ ಮೂಲೆಮೂಲೆಯಲ್ಲಿ ಗುರುತಿಸಿದಂಥ ಬಾಲಗಂಗಾಧರ ಸ್ವಾಮೀಜಿಯವರು, ವಿಶ್ವದಲ್ಲಿ ಹೆಸರು ಮಾಡಿರ್ತಕ್ಕಂಥ ಬಾಲಗಂಗಾಧರ ಸ್ವಾಮೀಜಿಯವರು ಇವತ್ತು ಎಷ್ಟೋ ಲಕ್ಷಾಂತರ ಜನಗಳಿಗೆ ವಿದ್ಯಾದಾನ ಮಾಡ್ತಾ ಮತ್ತು ಅವರಿಗೆ ವಸತಿಯ ಒಂದು ಭಾಗ್ಯ ಕೊಟ್ಟು, ಅನ್ನ ಭಾಗ್ಯ ಕೊಟ್ಟು, ಇವತ್ತು ವಿದ್ಯಾ ಭಾಗ್ಯ ಕೊಟ್ಟು, ಇವತ್ತು ಆದಿನ ಚಿಂಚನಗಿರಿ ಅಂತ ಮಠ ಇವತ್ತು ವಿಶ್ವದಲ್ಲಿ ಹೆಸರು ಮಾಡಿದೆ. ಇವತ್ತು ಅವರ ನೆನಪಿಗೋಸ್ಕರ ನಾವು ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ, ಹಳ್ಳಿ ಹಳ್ಳಿಯಲ್ಲಿ ಅವರನ್ನು ಸಂಘಟನೆ ಮಾಡುತ್ತಾ ನಾವು ಮುನ್ನುಗ್ಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು.